ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಲ್ ವಿಡಿಯೋಸ್ ನಮಸ್ಕಾರ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಐದು ನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಕರೆ ಮಾಡಿದೆ ಹಾಗಿದ್ರೆ ಪಿ ಎಸ್ ಐ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಹಲವು ಗೊಂದಲಗಳು ಕಾಡಬಹುದು ಇವತ್ತು ಈ ತರದ ಗೊಂದಲಗಳನ್ನ ನಿವಾರಿಸುವ ಪ್ರಯತ್ನವನ್ನ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದೆ ಬನ್ನಿ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನೋಡೋಣ ಮೊದಲು ಗೂಗಲ್ಗೆ ಹೋಗಿ ಕೆ ಎಸ್ ಪಿ ಅಂತ ಟೈಪ್ ಮಾಡಿ ನಂತರ ಈಗ ನೋಡಿ ಕೆ ಎಸ್ ಪಿ ಅಂತ ಟೈಪ್ ಮಾಡಿ ಇಲ್ಲಿ ಕೆ ಎಸ್ ಪಿ ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಅದನ್ನು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಇದೆ ಇಲ್ಲಿ ಕ್ಲಿಕ್ ಟು ರಿಜಿಸ್ಟರ್ ಇಲ್ಲಿ ಕ್ಲಿಕ್ ಮಾಡಬೇಕು ರಿಜಿಸ್ಟರ್ ಮಾಡುವಾಗ ನೀವೀಗ ನೋಡ್ತಾ ಇದ್ದೀರಿ ಈ ಅಪ್ಲಿಕೇಶನ್ ಓಪನ್ ಆದ ನಂತರ ನ್ಯೂ ಅಪ್ಲಿಕೇಶನ್ ಅಂತ ಒಂದು ಬರ್ತದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಅವರ ಸೂಚನೆಗಳನ್ನು ಸರಿಯಾಗಿ ನಿಧಾನವಾಗಿ ಓದ್ಕೊಳ್ಳಿ ನಂತರ ಸ್ಕ್ರೋಲ್ ಡೌನ್ ಮಾಡಿ ಅದಾದ ನಂತರ ಐ ಅಗ್ರಿ ಅನ್ನೋ ಕಡೆಗೆ ನೀವೆಲ್ಲ ಸೂಚನೆಗಳನ್ನು ಓದಿದರೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಈಗ ಅಪ್ಲಿಕೇಶನ್ ಓಪನ್ ಆಯಿತು ಈಗ ಕೊಟ್ಟಿರೋ ಎಲ್ಲ ಸೂಚನೆಗಳನ್ನು ಮತ್ತೊಮ್ಮೆ ನಿಧಾನವಾಗಿ ಓದಿ ನಂತರ ನಿಮ್ಮ ಅಪ್ಲಿಕೇಶನನ್ನು ತುಂಬೋದಕ್ಕೆ ಶುರು ಮಾಡಿ ನೀವು ಮೊದಲ ಬಾರಿಗೆ ಪಿ ಎಸ್ ಐ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ತಿದ್ದೀರಿ ಅಂತಾದರೆ ಆ ಡೈರೆಕ್ಟ್ ಕ್ಯಾಂಡಿಡೇಟ್ ಅನ್ನೋ ಕಡೆಗೆ ಕ್ಲಿಕ್ ಮಾಡಿ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನೋ ಕಡೆಗೆ ಕ್ಲಿಕ್ ಮಾಡಿ ಅಥವಾ ನೀವೀಗಾಗಲೇ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ಮತ್ತು ಬಡ್ತಿಯನ್ನು ಬಯಸ್ತೀರಿ ಅಂತಾದರೆ ಇನ್ ಸರ್ವಿಸ್ ಅನ್ನೋ ಕಡೆಗೆ ಕ್ಲಿಕ್ ಮಾಡಿ ನಂತರ ಅಭ್ಯರ್ಥಿಯ ಪೂರ್ಣ ಹೆಸರು ಇಲ್ಲಿ ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಬಂದಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನಮ್ಮ ಹೆಸರು ಹೇಗೆ ನಮೋದನೆಯಾಗಿದೆಯೋ ಅದೇ ರೀತಿ ನಮ್ಮ ಹೆಸರಿನ ಸ್ಪೆಲ್ಲಿಂಗನ್ನು ಇಲ್ಲಿ ಹಾಕಬೇಕು ಮತ್ತು ತಾಯಿ ಮತ್ತು ತಂದೆಯ ಹೆಸರನ್ನು ಹಾಕುವಾಗೂ ಕೂಡ ಎಸ್ ಎಸ್ ಎಲ್ ಸಿ ನಿಮ್ಮ ಎಸ್ ಎಸ್ ಸಿಯ ಮಾರ್ಕ್ಸ್ ಕಾರ್ಡ್ ನಿಮ್ಮ ಮುಂದೆ ಇದ್ದರೆ ಒಳ್ಳೆಯದು ಇನ್ನು ಅಪ್ಲಿಕೇಶನ್ ಹಾಕ್ತಿರೋರು ಮಹಿಳಾ ಅಭ್ಯರ್ಥಿಯಾದಲ್ಲಿ ಫಿಮೇಲ್ ಅಂತ ಕ್ಲಿಕ್ ಮಾಡಿ ಅಥವಾ ಅಪ್ಲಿಕೇಶನ್ ಹಾಕ್ತಿರುವಂಥ ಅಭ್ಯರ್ಥಿ ಪುರುಷ ಅಭ್ಯರ್ಥಿಯಾದಲ್ಲಿ ಮೇಲ್ ಇದರಲ್ಲಿ ಕ್ಲಿಕ್ ಮಾಡಿ ಅಭ್ಯರ್ಥಿ ಎಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಈಗ ಅಭ್ಯರ್ಥಿಗೆ ಬೆಂಗಳೂರು ನಗರದಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದಲ್ಲಿ ಇದು ನಿಮ್ಮ ಎಷ್ಟನೇ ಪ್ರಿಯೋರಿಟಿ ಅನ್ನೋದನ್ನು ಇಲ್ಲಿ ಪ್ರಿಯಾರಿಟಿ ಲಿಸ್ಟಲ್ಲಿ ಇದು ನಿಮ್ಮ ಎಷ್ಟನೇ ಪ್ರಿಯಾರಿಟಿ ಅಂತ ತುಂಬಬೇಕು ಅಕಸ್ಮಾತ್ ಅಭ್ಯರ್ಥಿಗೆ ಬೆಳಗಾವಿ ಸಿಟಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಅದು ನಿಮ್ಮ ಮೊದಲನೇ ಪ್ರಿಯೋರಿಟಿ ಆಗಿದ್ದರೆ ಕ್ಲಿಕ್ ಮಾಡಿ ಪ್ರಿಯೋರಿಟಿ ಒಂದರ ಮೇಲೆ ಕ್ಲಿಕ್ ಮಾಡಿ ಅಥವಾ ಕಲಬುರಗಿಯಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ಇದು ನಿಮ್ಮ ಪ್ರಿಯಾರಿಟಿ ಆಗಿದ್ರೆ ಅಥವಾ ಈ ಪ್ರಿಯೋರಿಟಿ ನಿಮ್ಮ ನಾಲ್ಕನೇ ಪ್ರಿಯಾರಿಟಿ ಆಗಿದ್ದರೆ ಇಲ್ಲಿ ಪ್ರಿಯಾರಿಟಿ ನಾಲ್ಕು ಅಂತ ಕ್ಲಿಕ್ ಮಾಡಿ ನಂತರ ಅಡ್ರೆಸ್ ವಿವರಗಳು ಅಂದರೆ ನಿಮ್ಮ ವಿಳಾಸವನ್ನು ಇಲ್ಲಿ ವಿವರಿಸಬೇಕು ನಿಮ್ಮ ಸರಿಯಾದ ಅಡ್ರೆಸ್ ಮತ್ತು ನಿಮ್ಮ ಮನೆ ಅಥವಾ ನೀವು ವಾಸಿಸ್ತಾ ಇರೋ ಬೀದಿ ನಿಮ್ಮ ಪರ್ಟಿಕ್ಯುಲರ್ ವಾಸವಿರುವ ಸ್ಥಳ ತಾಲೂಕು ಜಿಲ್ಲೆ ರಾಜ್ಯ ಮತ್ತು ಪಿನ್ ಕೋಡ್ ಪಿನ್ ಕೋಡ್ ಮಾತ್ರ ತುಂಬ ಅಗತ್ಯವಾದದ್ದು ಯಾಕಂದರೆ ಅಕಸ್ಮಾತ್ ನಾವು ಹಾಕಿರುವ ವಿಳಾಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನಾವು ಬಳಸಿದ ಪಿನ್ ಕೋಡ್ ಸರಿಯಾಗಿ ಇದ್ದಲ್ಲಿ ಅಭ್ಯರ್ಥಿಯ ಮಾಹಿತಿಯನ್ನು ಪಡೆಯುವ ಎಲ್ಲ ಅವಕಾಶಗಳು ಇರ್ತದೆ ಹಾಗೂ ಸ್ವಂತ ಜಿಲ್ಲೆ ಅಂದರೆ ಪ್ರಾಪರ್ ಆಗಿ ನೀವು ಯಾವ ಜಿಲ್ಲೆಯವರು ಅಂತ ನಮೂದಿಸಬೇಕು ನಂತರ ಇಮೇಲ್ ಐ ಡಿಯನ್ನು ಭರ್ತಿ ಮಾಡಿ ಅದಾದ ನಂತರ ಮತ್ತೊಮ್ಮೆ ನಿಮ್ಮ ಇಮೇಲ್ ಐಡಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕಿನಂತಹ ತಪ್ಪುಗಳು ಆಗದಿರೋ ಥರ ನೋಡ್ಕೊಳ್ಳಿ ನಂತರ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಅದಾದ ನಂತರ ಮತ್ತೊಮ್ಮೆ ಮೊಬೈಲ್ ಸಂಖ್ಯೆಯನ್ನು ಇನ್ನೊಂದ್ಸರಿ ಚೆಕ್ ಮಾಡಿ ಮತ್ತೊಮ್ಮೆ ತುಂಬಿ ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಸಂಖ್ಯೆಯನ್ನು ಆಧಾರ್ ಕಾರ್ಡನ್ನು ಮುಂದೆ ಇಟ್ಕೊಂಡು ಫಿಲ್ ಮಾಡೋದು ಒಳ್ಳೆಯದು ಅದಾದ ನಂತರ ಮೀಸಲಾತಿಯ ವಿವರಗಳು ಅಂತಿದೆ ಇಲ್ಲಿ ನೀವು ಯಾವ ಕೆಟಗರಿಗೆ ಬಿಲಾಂಗ್ ಮಾಡ್ತೀರಿ ಅಂತ ಪ್ರವರ್ಗ ಒಂದು ಎರಡು ಯಾವ್ದಿದೆಯೋ ಅದನ್ನು ಇಲ್ಲಿ ಫಿಲ್ ಮಾಡಿ ನಂತರ ಉಪಜಾತಿಯನ್ನು ನೀವು ಬಿಲಾಂಗ್ ಮಾಡುವ ಜಾತಿಯ ಉಪಜಾತಿಗಳನ್ನು ಇಲ್ಲಿ ಬರಿಬೇಕು ನಂತರ ಜಾತಿ ಪ್ರಮಾಣ ಪತ್ರವನ್ನು ನೀವು ಯಾವತ್ತು ಪಡೆದಿದ್ದೀರಿ ಅನ್ನೋದರ ತಾರೀಖನ್ನು ಇಲ್ಲಿ ಹಾಕಬೇಕು ಯಾಕಂದರೆ ತುಂಬ ಹಳೆಯದಾದ ಜಾತಿ ಪ್ರಮಾಣ ಪತ್ರದ ತಾರೀಖುಗಳನ್ನು ನಮೂದಿಸಬೇಡಿ ಆದಷ್ಟು ಹೊಸದಾಗಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಿರಿ ಮತ್ತು ಇಲ್ಲಿ ಆ ತಾರೀಖನ್ನು ನಮೂದಿಸಿ ಉಳಿದಂತೆ ಅಭ್ಯರ್ಥಿಯ ಏನು ಹೇಳ್ತಾರೆ ವೈಯಕ್ತಿಕ ವಿವರಗಳನ್ನು ಇಲ್ಲಿ ಹಾಕಬೇಕು ಅಂದರೆ ಅಭ್ಯರ್ಥಿಯ ಎತ್ತರ ಅಭ್ಯರ್ಥಿಯ ತೂಕ ಈ ರೀತಿಯಾದ ಮಾಹಿತಿಯನ್ನು ತುಂಬಿ ನಂತರ ನೀವು ಕರ್ತವ್ಯದಲ್ಲಿ ಶಾಶ್ವತವಾಗಿ ದೈಹಿಕ ವಿಕಲತೆ ಅಥವಾ ಮರಣ ಹೊಂದಿದ ಮಾಜಿ ಸೈನಿಕರ ಕುಟುಂಬಕ್ಕೆ ಸೇರ್ತೀರಾ ಅನ್ನೋ ಪ್ರಶ್ನೆಗೆ ಅಕಸ್ಮಾತ್ ನೀವು ಆ ರೀತಿ ಸೇವೆ ಸಲ್ಲಿಸಿದ ಕುಟುಂಬಕ್ಕೆ ಸಂಬಂಧಿಸಿದವರಾದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಅಭ್ಯರ್ಥಿ ಗ್ರಾಮೀಣ ಭಾಗದವರಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಅಲ್ಲವಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡಿ ಮತ್ತು ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಆ್ಯಸ್ ಯೂಶುವಲ್ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಯೋಜನಾ ನಿರಾಶ್ರಿತ ಅಭ್ಯರ್ಥಿಯಾಗಿದ್ದಲ್ಲಿ ನೋ ಅಂತ ಅಥವಾ ಎಸ್ ಅಂತ ಕ್ಲಿಕ್ ಮಾಡಿ ನೀವು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಯೇ ಆಗಿದ್ದರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ನೀವು ಸರ್ಕಾರಿ ನೌಕರರೇ ಅಂದರೆ ಈಗಾಗಲೇ ನೀವು ಸರ್ಕಾರಿ ನೌಕರಿಯಲ್ಲಿ ಇದ್ದೀರಾ ಅಂತಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಹುಟ್ಟಿದ ದಿನಾಂಕ ಮತ್ತೊಮ್ಮೆ ನಿಮ್ಮ ಹತ್ತನೇ ತರಗತಿಯ ಮಾಸ್ ಕಾರ್ಡನ್ನು ನೋಡಿ ತುಂಬಿ ಹಾಗೆ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅನ್ನೋರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಾಗಿರಲಿ ಅಥವಾ ಅವರ ಮೇಲೆ ಯಾವುದೇ ಮೊಕದ್ದಮೆಗಳಾಗಿ ಇರಬಾರ್ದು ಹಾಗಿದ್ದರೆ ಈ ಕಾಲಮಲ್ಲಿ ನಿಮ್ಮ ಈ ರೀತಿಯ ಇನ್ಫಾರ್ಮೇಷನ್ಗಳನ್ನು ತುಂಬಿ ಅದಾದ ನಂತರ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ತೆಗೆದುಕೊಂಡಿದ್ದೀರಾ ಅಂತ ಇಲ್ಲಿ ಫಿಲ್ ಮಾಡಿ ಪದವಿ ಪಡೆದವರಿಗೆ ಮಾತ್ರ ಈ ಪರೀಕ್ಷೆ ಆದ ಕಾರಣ ಇಲ್ಲಿ ನೋ ಅನ್ನೋ ಆಪ್ಷನ್ ಇಲ್ಲ ಪದವಿ ಪಡೆದಿದ್ರೆ ಎಸ್ ಅಂತ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಿ ನಂತರ ನೀವು ಯಾವ ಗುರುತಿನ ಚೀಟಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಇಲ್ಲಿ ಪಾಸ್ಪೋರ್ಟ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಪ್ಯಾನ್ ಕಾರ್ಡ್ ಇದೆ ಸರ್ವಿಸ್ ಐ ಡಿ ಕಾರ್ಡ್ ಇದೆ ಬ್ಯಾಂಕ್ ಪಾಸ್ಬುಕ್ ಇದೆ ಈ ರೀತಿ ಯಾವ ಗುರುತಿನ ಚೀಟಿಯನ್ನು ನೀವು ಅಪ್ಲೋಡ್ ಮಾಡಲಿಕ್ಕೆ ಬಯಸ್ತೀರಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ಗುರುತಿನ ಚೀಟಿಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ನಂತರದ ಹಂತ ನಾವು ಲಗತ್ತಿಸುವ ಫೋಟೋ ಅಥವಾ ನಾವು ಅಪ್ಲಿಕೇಶನ್ಗೆ ಅಪ್ಲೋಡ್ ಮಾಡ್ತಿರ್ತಕ್ಕಂಥ ಫೋಟೋ ನಾಲ್ಕುನೂರು ಫಿಕ್ಸಲ್ಲಿಂದಿರಬೇಕು ಮತ್ತು ಟೂ ಫಿಫ್ಟಿ ಕೆ ಬಿ ಎದ್ದಾಗಿರಬೇಕು ಅಲ್ಲದೆ ನಮ್ಮ ಸಹಿಯನ್ನು ಅಪ್ಲೋಡ್ ಮಾಡುವಾಗ ಸಿಗ್ನೇಚರ್ ಕೂಡ ಅಷ್ಟೇ ಫೋರ್ ಹಂಡ್ರೆಡ್ ಇಂಟು ತ್ರೀ ಹಂಡ್ರೆಡ್ ಫಿಕ್ಸಲ್ಲಿ ಇದಾಗಿರಬೇಕು ಫಿಫ್ಟಿ ಕೆ ಬಿ ಎದ್ದಾಗಿರಬೇಕು ಅಲ್ಲದೆ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಗುರುತಿನ ಚೀಟಿಯನ್ನು ಅಪ್ಲೋಡ್ ಮಾಡುವುದು ಅಂದರೆ ಈ ರೀತಿ ಇಲ್ಲಿ ಇನ್ಫಾರ್ಮ್ ಮಾಡಿರೋ ಥರದ ಗುರುತಿನ ಚೀಟಿಗಳನ್ನು ಸರಿಯಾಗಿ ಸರಿಯಾದ ರೀತಿಯಲ್ಲಿ ಅಪ್ಲೋಡನ್ನು ಮಾಡಿ ಅದಾದ ನಂತರ ನಿಮ್ಮ ಎಡಗೈ ಹೆಬ್ಬೆಟ್ಟಿನ ಗುರುತನ್ನು ಅಪ್ಲೋಡ್ ಮಾಡಿ ನೋಡಿ ಈ ಕಾಲಂಗಳಲ್ಲಿ ಫೋಟೋ ಸಿಗ್ನೇಚರ್ ಐಡೆಂಟಿಟಿ ಕಾರ್ಡ್ ಮತ್ತು ತಂಬ್ ಅಂತ ಇದೆ ಇಲ್ಲಿ ನೀವು ಲಗತ್ತಿಸಿ ಅವುಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಅದಾದ ನಂತರ ಕೊನೆಯ ಭಾಗ ಸಬ್ಮಿಟ್ ಸಬ್ಮಿಟ್ ಮಾಡಿದರೆ ನೀವು ಪಿ ಎಸ್ ಐ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಂತೆಯೇ ಸೊ ನೋಡಿದ್ರಲ್ಲ ಇದಾಗಿತ್ತು ಪಿ ಎಸ್ ಐ ಎಕ್ಸಾಮ್ಗೆ ಆನ್ಲೈನ್ ಮೂಲಕ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದರ ವಿಧಾನ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಪಿ ಎಸ್ ಐ ಆಗಲಿ ಅಂತ ಹಾರೈಸುತ್ತೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿ ಮೊದಲು ನಿಮಗೆ ತಲುಪಬೇಕು ಅಂತಿದ್ರೆ ಪಕ್ಕದ ಬೆಲ್ ಬಟನ್ ಅನ್ನು ಒತ್ತಿ ನಮಸ್ಕಾರಗಳು Please subscribe to our channel and press the bell button for latest educational videos.